ವೀಕ್ಷಕರೇ ನಮಸ್ಕಾರ. ಹಾನಗಲ್ ಬೈ ಎಲೆಕ್ಷನ್ ಕಣ ರಂಗೇರಿದೆ. ನಾನೀಗ ಹಾನಗಲ್ ವಿಧಾನಸಭಾ ಕ್ಷೇತ್ರದ ಆಡೂರು ಗ್ರಾಮದಲ್ಲಿದ್ದೀನಿ. ಈ ಗ್ರಾಮದ ಒಂದಷ್ಟು ಯುವಕರು ಇಲ್ಲಿ ಸರ್ಕಲಲ್ಲಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ನಾನು ಆಗಲೇ ಬೆಳಗ್ಗೆ ಈ ಕಡೆ ಬಂದಿದ್ದೆ, ಒಂದಷ್ಟು ಜನರ ಅಭಿಪ್ರಾಯವನ್ನು ಸಂಗ್ರಹ ಕೂಡ ಮಾಡಿದೆ. ಸೊ ಇಲ್ಲಿರ್ತಕ್ಕಂಥವ್ರ ಅಭಿಪ್ರಾಯ ಏನು ಅಂತ ಕೂಡ ಕೇಳ್ತೀನಿ ಈಗ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು ತಾನಾಜಿ ಅಂತೇಳಿ ಸರ್. ತಾನಾಜಿ ಅವರೇ, ಈಗ ಬೈಲಕ್ಷ ಬಂದೈತೆ ನಿಮಗೆ ಹಾನಗಲ್ಗೆ. 40 ವರ್ಷಗಳ ಕಾಲ ಮನೋಹರ್ ತಹಶೀಲ್ದಾರ್ ಮತ್ತು ಉದಾಸಿ ಇಬ್ಬರೇ ಈ ಒಂದೆರಡು ಕಾನ್ಸ್ಟಿಟ್ಯೂನ್ಸಿನ ಆಳ್ವಿಕೆ ಮಾಡಿದ್ರು. ಈಗ ಅವರಿಬ್ಬರೂ ಇಲ್ಲ, ಉದಾಸಿ ಅವರು ಬದುಕಿಲ್ಲ, ತಹಶೀಲ್ದಾರ್ ಕಂಟೆಸ್ಟ್ ಮಾಡಿಲ್ಲ. ಕಾಂಗ್ರೆಸ್ ಹಾಗೂ BJP ಎರಡು ನಡುವೆ ನೇರ ಹಣಾಣಿದೆ ಅನ್ನೋ ಗೊತ್ತಿರೋ ವಿಚಾರ. ಸೊ ಈಗ ಈ ಒಂದು ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಸರ್? ಪೈಪೋಟಿ ಅಂತೂ ತುಂಬ ಇದ್ದೀರಿ. ಅವರು ತುಂಬ ಜನ ಪ್ರಚಾರಕ್ಕೆ ಬರ್ತಾ ಇದ್ದಾರೆ, ಇವರು ಬರ್ತಾ ಇದ್ದಾರೆ. ಅದು ಯಾವ್ದು ಗೆಲ್ಲುತ್ತೋ ಯಾವ್ದು ಸೋಲುತ್ತೋ ಅಂದ್ರೆ ರಿಸಲ್ಟ್ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ? ಪ್ರಚಾರ ಇಂಪಾರ್ಟೆಂಟ್ ಆಗುತ್ತಾ, ಕೆಲಸ ಇಂಪಾರ್ಟೆಂಟ್ ಆಗುತ್ತಾ, ಏನು ಪಕ್ಷ ಇಂಪಾರ್ಟೆಂಟ್ ಆಗುತ್ತಾ? ಸರ್ ಕೆಲಸನೂ ಇಂಪಾರ್ಟೆಂಟ್ ರೀ ಈಗ ನಮ್ಗೆ ಸದ್ಯಕ್ಕೆ. ಯಾಕಂದರೆ ಯಾರು MLA ಅವ್ರು ಬಂದರು ಸರ್, ನಮ್ಗೆ ಅಭಿವೃದ್ಧಿ ಬೇಕು ಹಾನಗಲ್. ಅದಕ್ಕೆ ಯಾರು ಬಂದ್ರೂ ನಾವು ಅಭಿವೃದ್ಧಿ ಕೆಲಸ ತಗೋತೀವಿ ಸರ್ ಆರ್ಡ್ರಿಗೆ. ನಿಮ್ಮ ಪ್ರಕಾರ ಯಾರಿಗೆ ಇದ್ರೆ ಅಭಿವೃದ್ಧಿ ಆಗುತ್ತೆ? ಇಬ್ಬರು ಈಕ್ವಲ್ ಇದ್ದಾರೆ ಸರ್ ಈಗ. ಅಲ್ಲ ಈಗ ಫಾರ್ ಎಕ್ಸಾಂಪಲ್ ಸೆಂಟ್ರಲ್ BJP, ಸ್ಟೇಟಲ್ BJP ಅಂತ BJP ಕಡೆ ಇದು ಮಾಡಿದ್ರೆ ಹೆಂಗೆ? ಹಂಗೇನಿಲ್ಲ ಸರ್, ಜನ ಅಭಿಪ್ರಾಯ ಕೇಳಬೇಕಲ್ಲ ಸರ್. ಈಗ ಯಾರೋ ಬಂದ್ರೂ ಅಷ್ಟೇ ಸರ್, ನಾವು ನಮ್ಮ ಅಭಿವೃದ್ಧಿ ಕೆಲಸ ಮಾಡಿಸ್ಕೋಬೇಕು, ನಾವು MLA ಅವ್ರ ಕಡೆಯಿಂದ ಮಾಡಿಸ್ಕೋತೀವಿ ಸರ್. ಓಕೆ, ಈಗ ಆ MLA ಯಾರಾಗಬೇಕು ಅಂತ ಹೇಳಕ್ ಬರಲ್ಲ ಸರ್, ಅದು ಹೆಂಗೆ ಹೇಳ್ತೀರಾ ನೀವು? ಓಕೆ, ಈಗ ಎಕ್ಸಾಂಪಲ್ ಈಗ ಉದಾಸಿ ಕೆಲಸ ಮಾಡಿದ್ದಾರೆ ಕ್ಷೇತ್ರಕ್ಕೆ. ಉದಾಸಿ ಕೆಲಸ ಮಾಡಿದಾರ? ಮಾಡಿದ್ದಾರೆ ಸರ್, ಮಾಡಿದ್ದಾರೆ, ಅವರು ಮಾಡಿದ್ದಾರೆ ಸರ್. ಈಗ ರಾಜ್ಯಕ್ಕೆ ಯಡಿಯೂರಪ್ಪ ಕೆಲಸ ಮಾಡಿದಾರ? ಹಾಂ ಆಗಿದೆ ಸರ್. ದೇಶಕ್ಕೆ ನರೇಂದ್ರ ಮೋದಿ ಕೆಲಸ ಮಾಡಿದಾರ? 100% ಸರ್ ಮಾಡಿದ್ದಾರೆ. ಓಕೆ, ಹಂಗಾರೆ ಫೈನಲಿ ಆಯ್ಕೆ ಯಾವುದು ಅಂತ ಬರುತ್ತಾಗ ಪ್ರಶ್ನೆ ಸರ್? ಇದನ್ನ ಹೇಳಕ್ಕಾಗಲ್ಲ ಸರ್ ನಾವು. ಇಲ್ಲ, ಎಷ್ಟೇ ಕೆದಕಿ ಕೆದಕಿ ಕೇಳಿದ್ರೆ ಇವ್ರು ಉತ್ತರ ಹೇಳಕ್ಕೆ ರೆಡಿ ಇಲ್ಲ. ಬಟ್ ಉದಾಸಿ ಅವರು ಕೆಲಸ ಮಾಡಿದ್ದಾರೆ, ಯಡಿಯೂರಪ್ಪನವ್ರು ಕೆಲಸ ಮಾಡಿದ್ದಾರೆ, ಮೋದಿ ಕೆಲಸ ಮಾಡಿದ್ರೆ ಅಂತ ಇವ್ರು ಹೇಳ್ತಾರೆ. ಬಟ್ ವೋಟ್ ಯಾರಿಗೆ ಅಂತ ಹೇಳ್ತಿಲ್ಲ. ಯಾರು ಗೆಲ್ಬೋದು? ಇಲ್ಲ ಸರ್ ಹೇಳಲ್ಲ ಸರ್. ಅದು ಅಂದರೆ ತುಂಬ ಟಫ್ ಇದೆ ಅಂತನಾ? ಎಸ್, ಇವ್ರು ಹೇಳೋದು ಕೂಡ ಕರೆಕ್ಟು. ಇವತ್ತಿನವರೆಗೆ ಏನು ಉದಾಸಿ ಅವರು ಮತ್ತು ಮನೋಹರ್ ತಹಶೀಲ್ದಾರ್ ಏನು ಚುನಾವಣೆ ಗೆದ್ದಿದ್ದಾರಲ್ಲ, ಅಂತರ 10,000 15,000 ದಾಟೇ ಇಲ್ಲ. ಯಾಕಂದರೆ ಇವ್ರು ಗೆದ್ರೂ ಅಷ್ಟೇ, ಅವ್ರು ಗೆದ್ರು ಅಷ್ಟೇ. 1978 ಮನೋಹರ್ ತಹಶೀಲ್ದಾರ್ ಮೊದಲ ಬಾರಿ ಶಾಸಕರು, 1983 ಪಕ್ಷೇತರವಾಗಿ ಉದಾಸಿ ಅವರು ಶಾಸಕರಾಗ್ತಾರೆ, 85 ಎರಡನೇ ಬಾರಿ ಗೆಲ್ತಾರೆ, 89 ಮತ್ತೆ ಮನೋಹರ್ ತಹಶೀಲ್ದಾರ್ ಎರಡನೇ ಬಾರಿ ಕಾಂಗ್ರೆಸ್ಸಿಂದ ಆಯ್ಕೆ ಆಗ್ತಾರೆ, 94 ಜನತಾದಳದಿಂದ ಆಯ್ಕೆ ಆಗ್ತಾರೆ ಉದಾಸಿ ಅವರು, 99 ಸೋಲ್ತಾರೆ. 2004 ಮತ್ತು 2008 ಚುನಾವಣೆಯಲ್ಲಿ ಉದಾಸಿ ಅವರು ಸತತವಾಗಿ ಗೆಲ್ತಾರೆ. ನಿಮ್ಗೆ ಗೊತ್ತಿರಲಿ, ಉದಾಸಿ ಅವರು ಜನತಾದಳ, JDU ಅದಾದಮೇಲೆ BJP ಪಕ್ಷಕ್ಕೆ ಬಂದು ಚುನಾವಣೆಯನ್ನು ಗೆಲ್ತಾರೆ. 6 ಶಾಸಕರಾಗಿದ್ದಾರೆ, ಮನೋಹರ್ ತಹಶೀಲ್ದಾರ್ 4 ಶಾಸಕರಾಗಿದ್ದಾರೆ. ಇಬ್ಬರು ಘಟಾನುಘಟಿಗಳು ಇಲ್ಲದ ಚುನಾವಣೆ ಇದು, ಮೊದಲ ಚುನಾವಣೆ. ಎಸ್ ಬ್ರದರ್, ತಮ್ಮ ಹೆಸರು? ಕೃಷ್ಣ. ಕೃಷ್ಣ ಅವರೇ, ಎಷ್ಟು ಸರ್ ವೋಟ್ ಮಾಡಿದಿರಿ? ನಾವು 3 ಲಾಸ್ಟ್ ಟೈಮ್ ಯಾರು ವೋಟ್ ಹಾಕಿದ್ರಿ ಸರ್? ಅದೇ ಹೇಳಲ್ಲ ಸರ್. ಲಾಸ್ಟ್ ಟೈಮ್ ಈಗಲ್ಲ, ಲಾಸ್ಟ್ ಟೈಮ್ ಯಾರಿಗೆ ಹಾಕಿದ್ರಿ ಸರ್? MP ಎಲೆಕ್ಷನ್ನಾಗ ನಾವು ಮೋದಿಯವ್ರಿಗೆ ಹಾಕಿದ್ವಿ ಸರ್. MLA MLA ಅವರು ಅದೇ ಹೇಳಲ್ಲ ಸರ್ ನಾವೀಗ. ಓಕೆ, ಇವರು ಭಾಳ ಸಸ್ಪೆನ್ಸ್ ಮೇಂಟೈನ್ ಮಾಡ್ತಾರೆ. ಇರಲಿ, ತಾವು ಏನು ಕತೆ? ನಾವೆಲ್ಲ BJP ಸರ್. BJP? ಓಕೆ, ಯಾವ ಕಾರಣಕ್ಕೆ BJP ಕೂಡ ಹಾಕ್ತೀರಿ? BJP ಅಭಿವೃದ್ಧಿ ಕೆಲಸ ಆಗ್ತಾ ಇದೆ, ಭಾಳ ಭಾಳದಿಂದ ನೋಡ್ಕೊತಾ ಬರ್ತಾ ಇದ್ವಿ. ಒಂದು ವಿಚಾರ ಅಂತಂದರೆ ಚರ್ಚೆ ಆಗ್ತಿರುತ್ತೆ ಸಹಜವಾಗಿ, ಬೆಲೆ ಏರಿಕೆ, ಪೆಟ್ರೋಲು ಡೀಸೆಲು ದುಬಾರಿ ಅಂತೆಲ್ಲ. ಇದ್ರ ನಮ್ದು ಹೇಳ್ಬಿಡಿದ್ರು ಸರ್, ನಾವು ಹಿಂದಕ್ಕೂ BJP ಹಾಕಿದ್ವಿ, ಈಗೂ BJP ಹಾಕ್ತೀವಿ, ಜೈ ಮೋದಿ ಜೈ ಯಡಿಯೂರಪ್ಪ. ಇಷ್ಟೆಲ್ಲ ಒದ್ದಾಡಿದ ಮೇಲೆ ಈಗ ಉತ್ತರ ಹೇಳ್ತಾರ, ಬಟ್ ಏನೋ ಕಸಿವಿ ಸೀತಿ ಫೈನಲಿ BJP ಹಾಕ್ತೀನಿ ಅಂತ ಇದ್ದಾರೆ. ಬ್ರದರ್, ತಮ್ಮ ಹೆಸರು? ಸಚಿನ್ ಅಂತ ಸರ್. ಏನು ಮಾಡ್ತಿದ್ದೀರಿ? ಕಾಲೇಜ್ ಹೋಗ್ತಾ ಇದ್ವಿ. ಏ ಓಟಿದ್ಯಾ? ಯಾವಾಗಿಂದ ಹಾಕ್ತಿದ್ದೀರಿ? 2 ಆಯ್ತು ಸರ್. 2? ಹಾಂ. ಇಲ್ಲ ಇಲ್ಲ ಸರ್, ಪಂಚಾಯತಿ ಎಲೆಕ್ಷನ್ಗೆ. ಹಾಂ, ಈ ಸಲ ಮನೆಯವ್ರಿಗೆ ಹಾಕ್ತೀವಿ ಸರ್. ಮನೆಯವ್ರಿಗೆ ಲಾಸ್ಟ್ ಟೈಮ್ ಅವ್ರಿಗೆ ಹಾಕಿದ್ರಿ ಸರ್? ಲಾಸ್ಟ್ ಟೈಮ್ ವೋಟಿಂಗ್ ಕಾರ್ಡ್ ಬಂದಿದ್ದಲ್ಲ ಸರ್, ನಾವು ಪಂಚಾಯತಿ ಸ್ಥಳೀಯಲ್ಲಿ. ಹಾಂ ಓಕೆ, ಮನೆಯವ್ರಿಗೆ ಯಾವ ಕಾರಣಕ್ಕೆ ವೋಟ್ ಹಾಕ್ತೀರಿ? ಮರಾಠಿ ಸರ್, ಅವರು ಮರಾಠ ಇದು ಮಾಡ್ತಾರೆ ಅಂತಂದು ಮುಂದೆ ಬಂದರೆ ಮರಾಠ ಸಮಾಜಕ್ಕೆ ಸ್ವಲ್ಪ ಸಹಾಯ. ಎಸ್, ಚುನಾವಣೆಯಲ್ಲಿ ಹಣ ಜಾತಿ ಎಲ್ಲವೂ ವರ್ಕೌಟ್ ಆಗುತ್ತೆ ಅನ್ನೋದಕ್ಕೆ ಒಂದೊಂದು ಎಕ್ಸಾಂಪಲ್ ಸಿಗ್ತಿರುತ್ತೆ. ಇವ್ರು ಆಗಲೇ ಹೇಳಿದ್ರು, ಅದು ಸಹಜ, ಯಾರು ಕೂಡ ಅಲ್ಲ ಗೆಳೆಯಂಗಿಲ್ಲ. 224 ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಸಹ ಅದಾಗುತ್ತೆ. ಇವ ನಮ್ಮವನು, ಈತ ನಮ್ಮ ಧರ್ಮ, ಈ ಥರದೆಲ್ಲ ನಡೆಯುತ್ತೆ. ಫೈನ್ಲಿ ಎಲ್ಲ ಕೌಂಟ್ ಆಗದೆ ನಮ್ಮೂರು ಉದ್ದಾರ ಮಾಡ್ತಾರೆ ಅಂತ ಎಲ್ಲ ಆಮೇಲೆ ಬೈಕತ್ತೀವಿ ಮಾತಾಡ್ತಿರ್ತೀವಿ. ಸೊ ಅದು ಸೆಕೆಂಡ್ರಿ ಮಾತು. ಎಸ್, ನನಗೆ ಆ ಕಡೆ ಬರ್ತೀನಿ, ನಾನು ಬೆಳಗ್ಗೆ ಮಾತಾಡ್ಸಿದ್ದೆ ನಿಮ್ಮನ್ನ ಸಾಹೇಬ್ರೇ, ಇಲ್ಲಿ ನಿಮ್ಮನ್ನು ಮಾತಾಡ್ಸ್ಬಿಡ್ತೀನಿ ನೋಡ್ರೆ. ತಮ್ಮ ಹೆಸರು? ಏ ಹೋಗ್ಲಿ ಪರವಾಗಿಲ್ಲ, ಹೆಸರೇಳಿ ಮಾತಾಡಿ. ಇಲ್ಲ, ಇವರು ಎಲ್ಲಿ ಬಾಯಿ ಬಿಡಿಸ್ಬಿಡ್ತಾರೋ ಅಂತ ಭಯ ಅವ್ರಿಗೆ, ಹೇಳೋದಿಲ್ಲ. ಇರಲಿ, ಹಾಂ ಹೇಳಿ ನೋಡ್ರೆ. ತಮ್ಮ ಹೆಸರು? ನನ್ನ ಹೆಸರು ನಾಗರಾಜ. ನಾಗರಾಜು, ಹೆಂಗೆ ಚುನಾವಣೆ? ಚುನಾವಣೆ ಅಡ್ಡಿ ಇಲ್ಲ. ಅಡ್ಡಿಲ್ಲ. ಯಾರು ಚುನಾವಣೆ ಗೆಲ್ತಾರೆ? ಶಿವರಾಜ್ ಸಜ್ಜನ್ ಗೆಲ್ತಾರೆ. ಹೆಂಗೆ ಗೆಲ್ತಾರೆ?
ನಾವು ಪಕ್ಕ ಬಿಜೆಪಿ ರೀ, ಬಿಜೆಪಿ ವೋಟ್ ಹಾಕ್ತೀವಿ, ಹಾಕಿಸ್ತೀವಿ. ವಿಶ್ವಾಸ ನೀವು ಬಿಜೆಪಿ ಅವರು ಅಂದ್ರೆ ಲೈಕ್ ಅವ್ರು ಬೇರೆ ಬೇರೆ ಪಕ್ಷದಲ್ಲಿ ಇದ್ರೆ ಅದ್ ಬೇರೆ ವಿಚಾರ. ಆರು ಬಾರಿ ಉದಾಸಿ ಅವ್ರು ಗೆದ್ದಿದ್ರು, ಅವ್ರ ಮನೆಯವ್ರು ಟಿಕೆಟ್ ಕೊಟ್ಟಿಲ್ಲ ಅಂತ ಬೇಜಾರಿಲ್ವಾ? ಬೇಜಾರಿಲ್ರಿ, ಬೇಜಾರಿಲ್ಲ. ಯಾಕಂದ್ರೆ ಪಕ್ಷ ಮುಖ್ಯ, ಇವತ್ತು ಪಕ್ಷಕ್ಕೆ ಯಾವ್ದಾದ್ರು ನಿಲ್ಸಿದ್ರು ಗೆಲ್ಲಿಸ್ತೇವೆ ಅನ್ನೋದೇ. ಈಗ ಒಂದು ಚರ್ಚೆ ನಾನು ಅದೇ ಪದೇ ಪದೇ ಪ್ರಶ್ನೆ ತಗತೀನಿ, ಯಾರು ಬೇಜಾರಾಗಬೇಡಿ. ಯಾಕೆಂದ್ರೆ ರಾಜ್ಯ ಜನ ಅವಾಗ ಅವಾಗ ಪ್ರಶ್ನೆ ಮಾಡ್ತಿರ್ತಾರೆ. ಹಾನಗಲ್ ಚುನಾವಣೆಯಲ್ಲಿ ಏನು ಈ ಬೆಲೆ ಏರಿಕೆ, ಪೆಟ್ರೋಲ್ ಡೀಸೆಲ್ ದರ ಎಲ್ಲ ಚರ್ಚೆಗೆ ಬಂದಾಯ್ತಾ, ಅದು ಇಂಪಾರ್ಟೆಂಟ್ ಅಲ್ವಾ? ಯಾಕಂದ್ರೆ ಮಾಮೂಲಿ ಐತ್ರಿ, ಯಾಕಂತಂದ್ರೆ ಈಗ ನಾವು ಜನ ಪರಿಸ್ಥಿತಿ ಒಂದು ಇದು ಮಾಡ್ಕೊಂಡು ಏರು ಬೇರೆ ಆಗಿರ್ತಾವ್ರಿ. ಗೊತ್ತಾ, ನಾ ಯಾವಾಗಲೂ ಒಂದು ವಿಷಯ ಹೇಳ್ತಿರ್ತೀನಿ, ನಾಯಕರು ಒಳ್ಳೇದು ಮಾಡಿದಾಗ ಒಳ್ಳೇದು ಮಾಡೋರು ಅನ್ಬೇಕು, ತಪ್ಪಾದಾಗ ತಪ್ಪು ಅನ್ಬೇಕು. ಮಾಡಿದ್ದೆಲ್ಲ ಸರಿ ಅನ್ಕೋಬಾರ್ದು. ಬಟ್ ಆ ಬೆಲೆ ಏರಿಕೆ ಜನಸಾಮಾನ್ಯರಿಗೆ ತಾವು ಎಡವಟ್ಟಾಗೈತೆ ಅಂತ ಅನ್ಸಲ್ವಾ ನಿಮಗೆ? ಯಾವ್ದು ಎಡವಟ್ಟ ಇಲ್ಲ ರೀ. ಹೇಳಿ ಸರ್, ಹೇಳಿ ಸರ್. ಬೆಳೆ ಏರಿಕೆ ಎಡವಟ್ಟಾಗೈತಿ ಅನ್ನಕ್ಕೆ ಒಂದು ಕಾರಣೈತ್ರಿ. ಏನೈತಪ್ಪ ಅಂತಂದ್ರೆ 2014 1250 ರೂಪಾಯಿ ಗ್ಯಾಸ್ ಇತ್ತು ರೀ. ಇವತ್ತಿಗೆ ಎಷ್ಟು ವರ್ಷ ರೀ? ಅವತ್ತಿಗೆ ಇವತ್ತಿಗೆ ಎಲ್ಲ ಬದಲಾವಣೆ ಐತ್ರಿ. ಅದಕ್ಕೆ ನೀವೇನು 6 ವರ್ಷದಿಂದ ಈಗ ಇವತ್ತು ಅವತ್ತಿನ ರೇಟ್ಗೂ ಇವತ್ತಿನ ರೇಟ್ಗೂ ಕನ್ಫರ್ಮ್ ಮಾಡಿದ್ರೆ ಇನ್ನೂ 200 ರೂಪಾಯಿ ಗ್ಯಾಸ್ ಸಿಲಿಂಡರ್ ರೇಟ್ ಕಡಿಮೆ ಐತ್ರಿ ಇವಾಗ. ಈಗ ನೀವು ಗ್ಯಾಸ್ ಬಗ್ಗೆ ಹೇಳಿದ್ರೆ ಅವ್ರು ಪೆಟ್ರೋಲ್ ಬಗ್ಗೆ ಕೇಳ್ತಾರೆ, ಅವಾಗ ಏನು ಹೇಳ್ತೀರಾ? ಅಂದ್ರೆ ಅವರು ಪೆಟ್ರೋಲ್ ಬಗ್ಗೆ ಕೇಳ್ತಾರೆ ಅಂದ್ರೆ ಇವತ್ತಿನ ಆರ್ಥಿಕ ಪರಿಸ್ಥಿತಿನ ಹಂಗೈತ್ರಿ. ಆ ಬಳಿಕ ಕೋವಿಡ್ ಬಂದಿರೋದ್ರಿಂದ ಸಮಸ್ಯೆಗಳನ್ನ ಎದುರಿಸೋದ ಭಾಳ ಕಷ್ಟ ಆತ್ರಿ. ಭಾಳ ಕಷ್ಟ ಅಂದ್ರೆ ಭಾಳ. ಈಗ ನೀವು ಅರ್ಥ ಮಾಡ್ಕೊಂಡಿದ್ರಿ, ಬಿಜೆಪಿ ಕಾರ್ಯಕರ್ತರು ಹಾನಗಲ್ನ 200,000 ಮತದಾರರಿಗೂ ಸಹ ಇದು ಅರ್ಥ ಆಗಿದೆಯಾ? 200,300 ಓಟ್ ಅದಾವ್ರಿ ನಮ್ಮ ಹಾನಗಲ್ ತಾಲೂಕಿನೊಳಗೆ. ಎಲ್ಲರಿಗೂ ಮನವರಿಕೆ ಐತ್ರಿ, ಎಲ್ಲರಿಗೂ ಮನವರಿಕೆ ಐತಿ. ಆದ್ರೆ ಏನ್ರಿ ಪಕ್ಷ ಅಂತ ಗುರುತಿಸ್ಕೊಂಡಿರ್ತಾರ, ಜೈ ಜೈ ಜೈ. ಈಗ ನಾನು ಅದನ್ನೇ ನಿಮ್ಗೆ ಹೇಳಿದ್ದು, ಈಗ ಉದಾಹರಣೆಗೆ ಎತ್ತೋರ್ಗೆ ಎಗಡಾ ಮುದ್ದು ಅನ್ನೋ ತರ ನಾವು ಒಪ್ಕೊಂಡವ್ರು ಮಾಡಿದ್ದೆಲ್ಲ ಸರಿನೋ ತಪ್ಪಾಗಲ್ವೇ ಅಂತ. ಇಲ್ಲ ಈಗ ಸರ್, ಈಗ ನಮ್ಮ ಆಡೂರು ಈ ಆಡೂರೊಳಗೆ ನಮ್ಮ ರೋಡ್ನಾಗೆಲ್ಲ ನಮ್ಮ ಇಟೀ ಪ್ರತಿಯೊಂದು ವಾರ್ಡ್ನಾಗೂ ಹೋಗೋಣ್ರಿ. ಯಾವ್ದಾರ ರೋಡ್ನಾಗ ಬರೀ ಕಾಲಿಗೆ ಒಟ್ಟು ಕೆಸರು ಹತ್ತೈತಿಪ್ಪ ಅಂತ ನೀವು ಹೇಳ್ದಂಗೆ ಕೇಳ್ತಾನೆ. ಲೋಕೋಪಯೋಗ ಸಚಿವರಾಗಿದ್ದಾಗ ಉದಾಸಿ ಅವರೆಲ್ಲ ಉದ್ದಾರ ಮಾಡೋರು ನೀವು ಹೇಳ್ತೀರಿ, ಆ ಉದ್ದಾರ ಮಾಡಿರೋ ಲೆಕ್ಕ ಹಾಕೊಂಡು ಜನ ಓಟ್ ಹಾಕ್ತಾರ? ಹಾಕ್ತಾರೆ, ಹಾಕ್ತಾರೆ. ಆ ಬಳಿಕ ನಮ್ಮ ಆಡೂರಿಗೆ ಆದ್ರೆ ಒಂದ್ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರೋದು ಅಂದ್ರೆ, ನಿಮ್ಗೆ ಗೊತ್ತಿಲ್ಲದೆ ಇರೋದನ್ನಲ್ಲ, ಬೆಳಗ್ಗೆ ರಾಜಕಾರಣ ಮಾಡ್ತಿರ್ತೀರಿ ನೀವು ಊರಲ್ಲೇನು ಕೇರಿಲೇನು ನಿಮ್ಗೆ ಗೊತ್ತು. 2-3 ದಿನದವರೆಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಭಾಳ ಮುಂದಿದ್ರು ಅಂತ ಚರ್ಚೆ ಇತ್ತು, ಹೌದು ಅಲ್ವಾ? ಸುಳ್ರಿ, ಈಗ ಏನಪ್ಪಾ ಅಂತ ನೀವು ಎಷ್ಟು ಲೀಡಲ್ಲಿ ಗೆಲ್ತೀರಿ? ನಾವು ಒಂದು 20,000 ಲೀಡ್ ಅಂತ ಗೆಲ್ತವ್ರಿ ಸರ್. ಈಗ ಸುಳ್ಳು ಸಿದ್ದರಾಮಯ್ಯ ಅಂತ ಹೆಸರಾಗೈತ್ರಿ ಅವ್ರ ಕಾರ್ಯಕರ್ತರು. ಸುಳ್ಳು ಸಿದ್ದರಾಮಯ್ಯನವ್ರಿ ಅವರು ಏನ್ ಹೇಳಿದ್ರು, ನಾವ ಹಕ್ಕಿ ಕೊಟ್ಟನಿ, ನಾನು ಅದನ್ನ ಕೊಟ್ಟನಿ ಈ ಸರಿ. ಆದ್ರೆ ಕೊಟ್ಟಿದ್ ನೋಡಿದ್ರೆ ಈಗ 800 ರೂಪಾಯಿ ಇದ್ದಿದ್ದು 1200 ರೂಪಾಯಿ ಮಾಡಿದ್ರಿ. ವಿಧವಾ ವೇತನ ಹೆಚ್ಚಿಗೆ ಮಾಡಿದ್ರು. ಇವತ್ತು ಅಂಗವಿಕಲರಿಗೆ 1,000 ರೂಪಾಯಿ ಇದ್ದಿದ್ದು 1,200-1,400 ರೂಪಾಯಿ ಮಾಡಿದ್ರಿ. ಅವಾಗ ಹಿಂದೆ ಇವ್ರ ಸರ್ಕಾರ ಇತ್ತು, ನಮ್ಮಲ್ಲಿ ಗ್ಯಾಸ್ ಸಿಲಿಂಡರ್ ಫ್ರೀ ಕೊಟ್ರು ಎಲ್ಲ ಪ್ರತಿಯೊಬ್ಬ ಮನೆಗೂ. ಇವತ್ತು ಏನ್ರಪ್ಪ ಅಂತಂದ್ರೆ ಬಡ ಕುಟುಂಬಕ್ಕೆ ಮಹಿಳೆ ಮರ ಕಡ್ದು ಕಟ್ಗೆ ತೊಗೊಂಬಂದು ಆ ಮರದಿಂದ ಒಲಿ ಹಚ್ಚೋದ್ರಿಂದ ಕಣ್ಣುಗಳು ಹಾಳಕ್ಕಾವು. ಆ ಒಂದು ಉದ್ದೇಶದಿಂದ ನಮ್ಮ ಇದನ್ನು ಉಳ್ಕೋಬೇಕು, ನಮ್ಮ ಪರಿಸರನೂ ಉಳ್ಕೋಬೇಕು, ಇತ್ತ ನಮ್ಮ ಜನನೂ ಉಳ್ಕೋಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮೋದಿಯವರು ಎಷ್ಟೋ ಕೋಟಿ ರೂಪಾಯಿನ ಇಡೀ ದೇಶಾದ್ಯಂತ ಪ್ರತಿಯೊಬ್ಬ ಮನೆಗೆ ಸಿಲಿಂಡರ್ನ ಫ್ರೀಯಾಗಿ ಕೊಟ್ಟಿದ್ದಾರೆ. ಫ್ರೀಯಾಗಿ ಕೊಟ್ಟರು ಸಮೇತ ಒಂದು ಸಿಲಿಂಡರ್ ಫ್ರೀ ತುಂಬ ಕೊಟ್ಟರು. ನಂತರ ಕೋವಿಡ್ ಟೈಮ್ನೊಳಗೆ 4 ಸಿಲಿಂಡರ್ನ ಫ್ರೀಯಾಗಿ ಕೊಟ್ಟರು. ನಂತರ ಕೋವಿಡ್ ಟೈಮ್ನೊಳಗೆ 500 ರೂಪಾಯಿಯನ್ನು ಮನೆಯಲ್ಲಿರುವಂಥ ಒಬ್ಬ ಗೃಹಿಣಿಗೆ 500 ರೂಪಾಯಿಯನ್ನು ಅವರು ಮತ್ತೆ ಅವರಿಗೆ ಅವ್ರ ಅಕೌಂಟಿಗೆ ಹಾಕಿದ್ರಿ. ಎಸ್ 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 ಬ್ರದರ್, ಕಮಾನ್, ನೀವು ಬನ್ನಿ, ಹಿಂದೆ ಹೋಗ್ಬಿಟ್ರೆ ಕಷ್ಟ. ಏ ಬನ್ನಿ 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 ಬನ್ನಿ, ಹೇಳಿ ಹೇಳಿ. ನಮ್ಮ 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 ಆಡೂರಿಗೆ ಸರ್ಕಾರಿ ದವಾಖಾನೆಯೊಳಗೆ ನಮ್ಮ ಇವರ ಕಟ್ಟಿಸಿದ್ರಿ, ಅದನ್ನು ಸಿ ಎಂ ಉದಾಸಿಯವರ ಕಟ್ಟಿಸಿದ್ರು. ಅದಕ್ಕೊಂದು ರೋಡ್ನಾಗ ಹೋಗ್ಬೇಕಪ್ಪ ಅಂತಂದ್ರೆ ಇಲ್ಲಿಂದ ಹೊಟ್ಟೆಲಿ ಜನಮಲ್ಲಿ ಏನಾರ ಹೊಂಟ್ಲಪ್ಪ ನಡೋದಾರಾಗ ಡೆಲಿವರಿ ಆಗ್ಬೇಕಾಕಿದ್ದು. ಆ ಪೊಸಿಷನ್ ಒಳಗಿತ್ತು ಆ ಒಂದು ರೋಡನ್ನು, ಹ್ಯಾಟ್ರಿಕ್ ರೋಡನ್ನು ಮಾಡಿದ್ರಿ. ಇಡೀ ನಮ್ಮ ಕರ್ನಾಟಕದಾಗ ನಮ್ಗೆ ಆಡೂರಿಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತಂದ್ರು. ಆ ಬಳಿಕ ನಮ್ಮಲ್ಲಿ ಸುತ್ತಮುತ್ತ ಹಳ್ಳಿಯರಿಗೆ ತೊಂದರೆ ಆಕತಿ ಅಂತ ITI ಕಾಲೇಜ್ ಅಂತಂದ್ರು. ಮತ್ತು ಇನ್ನೂ ಏನು ತರ, ಆ ಬಳಿಕ ಇನ್ನೂ ಒಂದು 550 ಕೋಟಿ ರೂಪಾಯಿದ್ದು ಏತು ನೀರಾವರಿ ಜನ ನಮ್ಮ ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅಂತ ಇಡೀ ನಮ್ಮ ತಾಲೂಕಿಗೆ ರೀ, ನಮ್ಮ ತಾಲೂಕಿಗೆ 550 ಕೆರೆಗಳನ್ನು ತುಂಬುವಂಥ ಒಂದು ಯೋಜನೆಯನ್ನು ಯಡಿಯೂರಪ್ಪರು ಹಾಗೂ ನಮ್ಮ CM ಉದಾಸಿಯವರು ತೊಗೊಂಬಂದರು. ಎಸ್, BJP ಕಾರ್ಯಕರ್ತರು ಅದ್ಭುತವಾಗಿ ಎಲ್ಲ ವಿಚಾರಗಳನ್ನ ಸ್ಪಷ್ಟವಾಗಿ ಹೇಳಿದ್ರಿ. 224 ಜನ, ಒಂದು 100 ಚಿಲ್ಲರೆ ನಿಮ್ಮ ಶಾಸಕರು, ಇನ್ನು 100 ಚಿಲ್ಲರೆ ಸೋತವ್ರು ಏನಾರ ನಿಮ್ಮ ಥರ ವಿಚಾರ ತಿಳ್ಕೊಂಡು ಮಾತ್ರ ಒಂದು ಸ್ವಲ್ಪ ಕಾಂಗ್ರೆಸ್ ಪೈಪೋಟಿ ಕೊಡ್ತಿದ್ರೇನೋ. ಆದರೆ ಒಂದು ವಿಷಯ ಅಂತ ಸ್ಪಷ್ಟ, ನೀವಾಗಲೇ ಹೇಳಿದ್ರಿ ಎಲ್ಲೋಯ್ತು ಅಂದಾಗ ಇಲ್ಲಿಲ್ಲೋಯ್ತು ಅಂತ ಕಾರಣವನ್ನು ಕೊಟ್ರಿ. ಆದರೂ ಸಹಜವಾಗಿ ನೀವೇ ಹೋಗಲ್ಲಿ ನಿಂತ್ಕೊಂಡು ಪೆಟ್ರೋಲ್ ಬಂಕ್ ಮುಂದೆ ಪೆಟ್ರೋಲ್ ಹಾಕ್ಸಾಗ ಕಣ್ಣೂರಿಗೆ ಬರುತ್ತೋ ಬರಲ್ವಾ ಬ್ರದರ್? ಅಲ್ಲ ಸರ್, ಒಂದೇ ಒಂದನ್ನ ನೀವು ಟಾರ್ಗೆಟ್ ಮಾಡಿ ಮಾತಾಡೋದಾದ್ರೆ, ಈಗ ಪೆಟ್ರೋಲ್ ಬಂಕ್ದು ಪೆಟ್ರೋಲ್ ವಿಚಾರ, ಗ್ಯಾಸ್ ವಿಚಾರ, ಅಡುಗೆ ಅನಿಲದ ವಿಚಾರ, ಅಡುಗೆ ಎಣ್ಣೆ ವಿಚಾರ, ಇದೊಂದನ್ನೇ ನೀವು ಮನಸ್ಸಲ್ಲಿ ಇಟ್ಕೊಂಡು ಮಾತಾಡೋದಾದ್ರೆ ಅದರ ತದ್ವಿರುದ್ಧವಾಗಿ ಈಗ ಏನ್ ಗೊತ್ತಾ
ಹಾನಗಲ್ ಜನ ಹಾನಗಲ್ ಜನ ಇವತ್ತು ನೀವು ಹೇಳ್ದಂಗೆ ನೀವೆಲ್ಲವನ್ನು ಒಪ್ಕೊಂಡಿದ್ದಾರೆ ಹಿಂಗಿಲ್ಲ ಇದೆ ಅಂತ ಗೆಲ್ಸ್ಬಿಟ್ರೆ ನಾಳೆ ದಿನ ಇದು ಚುನಾವಣಾ ವಿಷಯವೇ ಆಗೋದಿಲ್ಲ ಪೆಟ್ರೋಲ್ ಡೀಸೆಲ್ಲು. ಅದಕ್ಕೆ ಹೇಳ್ತಾ ಇರೋದು ನೀವು ಹಾನಗಲ್ ಜನ ಏನು ತೀರ್ಮಾನ ಕೊಡ್ತಿರಲ್ಲ ಇವತ್ತು ತೀರ್ಮಾನ ಕೊಡ್ತಾ ಇರ್ತಕ್ಕಂಥದ್ದು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಮೇಲೆ ಮೊದಲ ಉಪಚುನಾವಣೆ, ಬೊಮ್ಮಾಯಿಯವರು ನಿಮ್ಮ ಜಿಲ್ಲೆಯವರು. ನಿಮ್ಗೊಂದು ವಿಷಯ ಗೊತ್ತು, 2013 ಯಡಿಯೂರಪ್ಪ ಅವರು ಕೆ ಜೆ ಪಿ ಕಟ್ಟಿದಾಗ ಉದಾಸಿ ಅವರು ಕೆ ಜೆ ಪಿಯಿಂದ ಸ್ಪರ್ಧೆ ಮಾಡಿದರು, ಬಿ ಜೆ ಪಿ ಕ್ಯಾಂಡಿಡೇಟ್ 7,000 ಓಟ್ ತಗೊಂಡಿದ್ರು. ಈ ಭಾಗದಲ್ಲಿ ಯಡಿಯೂರಪ್ಪ ಅವ್ರ ಶಕ್ತಿ ಕೂಡ ಪ್ರಬಲವಾಗಿದೆ, ಯಡಿಯೂರಪ್ಪ ಅವ್ರನ್ನ ಸ್ವಲ್ಪ ಹಿಂದೆ ಸರಿಸಿದ್ರು ಅನ್ನೋ ಚರ್ಚೆಗಳ ನಡುವೆ ಈ ಚುನಾವಣೆ ಬಂದೈತೆ. ನೀವೆಲ್ಲವನ್ನೂ ಸರಿದೂಗಿಸ್ಕೊಂಡು ಚುನಾವಣೆ ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಸರಿ, ಎಲ್ಲವನ್ನೂ ಸರಿದೂಗಿಸ್ಕೊಳ್ಳೋ ವಿಚಾರ ಒಂದೆಡೆ, ಆದರೆ ಇವತ್ತು ನೀವು ಹೇಳ್ತಾ ಇರೋದು ಪೆಟ್ರೋಲು ಅದು ಇದು ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಬೆಲೆಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ, ಅಲ್ಲಿ ಬರ್ತೀನಿ. ಸರಿ, ಬೆಲೆಗಳ ಬಗ್ಗೆ ನಾವು ಮಾತಾಡೋದಾಗಿತ್ತು ಅಂದರೆ ನಾವು ಇವತ್ತು 100 ಕೋಟಿಗೂ ಅಧಿಕ ಜನಸಂಖ್ಯೆಗೆ ನಾವು ಕೋವ್ಯಾಕ್ಸಿನ್ನ ಕೋವಿಶೀಲ್ಡಾಗಿ ಕೊಟ್ಟಿದ್ದೀವಿ. ಅದಲ್ಲದೇ ಅದ್ರ ಹಲವಾರು ರಾಷ್ಟ್ರಗಳಿಗೆ ನಾವು ಇದನ್ನು ಎಕ್ಸ್ಪೋರ್ಟ್ ಕೂಡ ಮಾಡಿದ್ದೀವಿ, ಫ್ರೀಯಾಗಿ ಕೊಟ್ಟಿದ್ದೀವಿ ಅಲ್ವಾ. ಇವಾಗ ನನ್ನ ಮನೆಯಲ್ಲಿ 4 ಜನ ಇದ್ದೀವಿ ಅಂತ ಅಂದ್ಕೊಂಡ್ರೆ 1,350 ರೂಪಾಯಿಗೆ ಒಂದು ವ್ಯಾಕ್ಸಿನ್ ನಾನು ಎಷ್ಟು ದುಡ್ಡು ತೆರಬೇಕಾಗಿತ್ತು, ಅದೆಲ್ಲ ಯೋಚನೆ ಮಾಡಬೇಕಾಗಿರೋ ವಿಚಾರ ಅಲ್ವಾ. ಅದು ಹೋಗಲಿ, ಇವಾಗ ಒಂದು ಕೋವಿಡ್ ಟೈಮಲ್ಲಿ ಸರ್ಕಾರ ಯಾವ ರೀತಿ ಮುಂದಾಲೋಚನೆ ಮಾಡ್ತು, ಎಷ್ಟೊಂದು ಜನರನ್ನು ಬದುಕಿಸೋ ಒಂದು ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡ್ತು, ಅವೆಲ್ಲ ನಾವು ಮಂದಟ್ ಮಾಡ್ಕೋಬೇಕು. ನಾವು ವ್ಯಾಕ್ಸಿನ್ ಕೋವಿಶೀಲ್ಡ್ ಕೊಟ್ಟಿರೋದು ಮಾತ್ರ ಹೇಳ್ತಾ ಇಲ್ಲ, ಅವತ್ತು 5 ಕೆಜಿ ಅಕ್ಕಿ ಅಂತ 4 ತಿಂಗಳು ಫ್ರೀಯಾಗಿ ಅಕ್ಕಿ ಕೊಟ್ಟಿದ್ದಾರೆ, 500 ರೂಪಾಯಿನ 3 ತಿಂಗಳಿಗೆ ಕೊಟ್ಟಿದ್ದಾರೆ ಮಹಿಳೆಯರಿಗೆ. ಕ್ಲಾರಿಫೈ ಬರಬೇಕಾಗಿದೆ, ಜನಕ್ಕೆ ಅರ್ಥ ಆಗಬೇಕಾಗಿದೆ ಇಷ್ಟೇ. ನೀವು ಅರ್ಥ ಮಾಡ್ಕೊಂಡಂಗೆ, ನೀವು ತಿಳ್ಕೊಂಡಂಗೆ, ನೀವು ಸರಿಯಾಗಿ ಬಳಸೋರೆ ಹಣವನ್ನ ಅಂತ ಅನ್ಕೊಂಡಂಗೆ ಎಲ್ಲ ಜನ ಅರ್ಥ ಮಾಡ್ಕೊಂಡವ್ರ. ನಮ್ಮ ಹಾನಗಲ್ ತಾಲೂಕು ಪ್ರಜ್ಞಾವಂತ ಮತದಾರರು, ನಮ್ಮಲ್ಲಿ ನಮ್ಮ ಹಾನಗಲ್ ತಾಲೂಕು ಯಾವತ್ತು ಗೆಲ್ತತಿ ಅಲ್ಲಿ ಸರ್ಕಾರನು ನಮ್ಮ ಕರ್ನಾಟಕದಾಗ ಸರ್ಕಾರನು ಸಮೇತ ಯಾವ ಪಕ್ಷದ ನಾವು ಗೆಲ್ಲಿಸ್ಕರಿಸುತ್ತೋ ಅದೇ ಪಕ್ಷನ ಅಲ್ಲಿ ಸರ್ಕಾರ ಹಾಕತ್ತೆ ರೀ, ಆಡಳಿತ ಮಾಡಿದ ಇದು ವಾಡಿಕೆ ರೀ. ಆದ್ರೆ ಈಗ ನಮ್ಮ ಸರ್ಕಾರನ ಈಗ ನಮ್ಮದಾದ್ರೂ ಸರ್ಕಾರ ಐತಿ, ಅವಳಿಗೆ ಏನಾಗೈತಿಪ್ಪ ಒಂದು ಅಂದ್ರೆ ಇವತ್ತು ಒಬ್ಬ ತಂದೆ ಸತ್ತನಪ್ಪ ಅಂದ್ರೆ ಮಗಂಗೆ ನೌಕರಿ ಕೊಡ್ತಾರೆ, ತಾಯಿ ಸತ್ತಲಪ್ಪ ಅಂದ್ರೆ ಮಗುಗೆ ನೌಕರಿ ಕೊಡ್ತಾರೆ, ನಾವು ಹೆಂಡತಿ ರೊಕ್ಕ ನೌಕರಿ ಕೊಡ್ತಾರೆ. ಆದ್ರೆ ಇದೇನೈತಪ್ಪ ಅಂದ್ರೆ 5 ವರ್ಷದ ಪಿರಿಯಡ್ ನಮ್ದು 1 ವರ್ಷವನ್ನು ನಮ್ದ ಪಿರಿಯಡ್ ಇದೆ. ನಮ್ಮ ಪಿರಿಯಡ್ ಇರುವಾಗ ಅನುಕಂಪದ ಆಧಾರ ಅನುಕಂಪ ಆಧಾರದ ಮ್ಯಾಗೆ ನೌಕರಿ ಕೊಡ್ತಾರೆ, ಆ ಟೈಪ್ ನಾವು ನೌಕರಿ ಕೊಡ್ತಾರೆ ಅನುಕಂಪದ ಆಧಾರದ ಮ್ಯಾಗ. ಇದು ನಮ್ಮದೇ ಆದಂಥ ಪಿರಿಯಡ್, ನಮ್ಮದೇ ಆದಂಥ ಪಿರಿಯಡನ್ನು ನಾವು ಪೂರ್ಣಗೊಳಿಸಬೇಕಪ್ಪ ಅಂತಂದ್ರೆ ಸಿ ಎಂ ಉದಾಸಿಯವರ ಒಂದು ಆತ್ಮಕ ಶಾಂತಿ ತಿರ್ಬೇಕಂದ್ರೆ ಈ ನಮ್ಮ ಹಾನಗಲ್ ತಾಲೂಕಿನೊಳಗೆ ಹೆಚ್ಚಿನ ಒಂದು ಬಹುಮತ ಅಂದರೂ ಒಂದು 20-25 ಸಾವಿರ ಓಟ್ನಿಂದ ನಮ್ಮ ಬಿ ಜೆ ಪಿ ಪಕ್ಷ ಆರಿಸಿ ಬರ್ತತಿ ಅಂತೇಳಿ ನಾನು 100ಕ್ಕೆ 100 ಪ್ರತಿಜ್ಞೆ ಮಾಡ್ತೇನೆ ರೀ. ಎಸ್, ನಾನಾಗಲೇ ಪದೇ ಪದೇ ಹೇಳ್ತಿರ್ತೀನಿ, ಕಳೆದ 40 ವರ್ಷಗಳಿಂದ ಈ ಒಂದು ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಮನೋಹರ್ ತಹಶೀಲ್ದಾರ್ ಹಾಗೆ ಸಿ ಎಂ ಉದಾಸಿ ನಡುವಿನ ಅಗ್ಗ ಜಗ್ಗಾಟ ಇತ್ತು. 6 ಬಾರಿ ಸಿ ಎಂ ಉದಾಸಿ ಅವರು ಗೆಲುವನ್ನು ಸಾಧಿಸಿದ್ರು, 4 ಬಾರಿ ಮನೋಹರ್ ತಹಶೀಲ್ದಾರ್ ಗೆಲುವನ್ನು ಸಾಧಿಸಿದ್ರು. ಆದರೆ ಈ ಸಂದರ್ಭದಲ್ಲಿ ಉದಾಸಿ ಅವರು 6 ಬಾರಿ ಗೆಲುವನ್ನು ಸಾಧಿಸಾಗ ಏನೇನು ಡೆವಲಪ್ಮೆಂಟ್ ಮಾಡ್ರು ಅಂತ ಇವರು ಹೇಳ್ತಾ ಇದ್ದಾರೆ. ಒಂದಂತೂ ಸ್ಪಷ್ಟ, ಇದುವರೆಗೂ ಅವರಿಬ್ಬರ ನಡುವಿನ ಅಂತರ ನಾನಾಗಲೇ ಹೇಳಿದೆ 5-10 ಸಾವಿರ ವ್ಯತ್ಯಾಸಗಳಿದ್ದಿದ್ದಷ್ಟೇ. ನೀವು 20 ಸಾವಿರ ಲೀಡ್ ಅಂತ ಹೇಳ್ತಾ ಇದ್ದೀನಿ, ನಾನು ಮುಂದೆ ಹೋಗ್ತೀನಿ, ನಮ್ಮ ಕ್ಯಾಮ್ರಾಮನ್ ಹಿಂದೆ ಹೋಗೋಕೆ ಹೇಳ್ತೀನಿ. ಒಂದು ಪ್ರಶ್ನೆ ಕೇಳ್ತೀನಿ, ಇವತ್ತು ನಾನು ಹಾನಗಲ್ ಕ್ಷೇತ್ರದ ಅಡೂರಲ್ಲಿದ್ದೀನಿ, ಅಡೂರಿನ ಜನ ಇಲ್ಲೆಲ್ಲ ಇದ್ದಾರೆ. ಈಗ ಒಂದು ವಿಷಯ ನೀವಾಗಲೇ ಇಬ್ರು ಕೂಡ ಹೇಳಿದ್ರಿ, ಸ್ಪಷ್ಟವಾಗಿ ಹೇಳಿದ್ರಿ, ನಿಮಗೆ ಈಗ ಏನು ಚರ್ಚೆ ಆಗ್ತಿದೆ ಯಾವುದು ಚರ್ಚಾ ವಿಷಯ ಅಲ್ಲ, ಬಿ ಜೆ ಪಿ ಗೆಲ್ಲತ್ತಿನ ಅದರ ಕೈ ಎತ್ತಿ, ಕಾಂಗ್ರೆಸ್ ಗೆಲ್ಲತ್ತಿನ ಕೈ ಎತ್ತಿ. ಈಗ ಒಂದು ಮೊದಲನೇ ಪ್ರಶ್ನೆ ಹಾನಗಲ್, ಈಗ ಅದೇ ಬರ್ತಾ ಇದ್ದೀನಿ, ಹಾನಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಬಹುತೇಕ ಇಲ್ಲಿ ಬಿ ಜೆ ಪಿ ಕಾರ್ಯಕ್ರಮದ ಕಾರ್ಯಕರ್ತರು ಕೂಡ ಇದ್ದಾರೆ, ಆಗಲೂ ಕೂಡ ಮಾತಾಡಿಸಿದ್ದೆ ಬಿ ಹಾಂ ಅಲ್ಲಲ್ಲ ಅದು ಮಾತಾಡಲೇಬೇಕಲ್ಲ. ಈಗ ಉಪಚುನಾವಣೆಯಲ್ಲಿ ಬಿ ಜೆ ಪಿ ಗೆಲ್ಲತ್ತಿನವ್ರ ಕೈ ಎತ್ತಿ. ಒಂದು ವಿಷಯ ನೀವು ಇದ್ರಲ್ಲಿ ಬೇಕಾದ್ರೆ ಶಾಲೆ ಹಾಕಿರೋದು ಓಟ್ಗಳನ್ನ ಮೈನಸ್ ಮಾಡ್ಬೋದು, ಉಳಿದವರು ಲೆಕ್ಕ ಹಾಕಲಿ, ಕಾಂಗ್ರೆಸ್ ಸಪೋರ್ಟ್ ಮಾಡೋರು ಯಾರ್ಯಾರು ಕೈ ಎತ್ತಿ? ಎಸ್ ಎಸ್, ಇದೊಂದು ಹಾಗಾಗಿ ನಿಮಗೆ ಬೇರೆ ಸಂದೇಶ ಹೋಗೋದು ಬೇಡ. ಸೊ ಈ ಕಾರ್ಯಕ್ರಮ ಇದ್ದಾಗ ಎಲ್ಲ ಸೇರಿದ್ರು, ಇವ್ರಿವ್ರ ಅಭಿಪ್ರಾಯವನ್ನು ಇವ್ರು ಮಣ್ಣೆ ಮಾಡಿದ್ರು. ಉದ್ದೇಶ ಇಷ್ಟೇ, ಏನು ಬೆಲೆ ಏರಿಕೆ ಇವೆಲ್ಲ ಆಗಿದೆ, ಎಲ್ಲದಕ್ಕೂ ಕೂಡ ಒಳ್ಳೇದಕ್ಕಾಗಿದೆ. ಜನ ಹಾನಗಲ್ನವ್ರು ಪ್ರಜ್ಞಾವಂತರಿದ್ದಾರೆ, ಓಟ್ ಹಾಕ್ತಾರೆ ಅಂತ ಇವ್ರು ಹೇಳ್ತಾವ್ರೆ. 30 ಕೋಟಿಂಗು 2 ಕೌಂಟಿಂಗು ಹಾನಗಲ್ ಫಲಿತಾಂಶ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನಾನು ಇನ್ನೂ ಬೇರೆ ಬೇರೆ ಕಡೆ ಹೋಗ್ತೀನಿ, ಅಡೂರಿಗಾಗಲೇ ಬೆಳಗ್ಗೆ ಬಂದಿದ್ದೆ ಮತ್ತೆ ಬಂದಿದ್ದೀನಿ, ಬೇರೆ ಕಡೆ ಹೋಗ್ತೀನಿ, ಅಭಿಪ್ರಾಯವನ್ನು ತಿಳಿಸ್ತೇನೆ. ಧನ್ಯವಾದಗಳು.